ಸ್ಟೂಡೆಂಟ್ಸ್, ಇವತ್ತು ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ನಲ್ಲಿ ಒಂದು ಮೇಜರ್ ಟಾಪಿಕ್, ಒಂದು ಗ್ರಾಚ್ಯುಟಿ ಪೆನ್ಷನ್ ಮತ್ತೆ ಅರ್ನ್ ಲೀವ್ ಸ್ಯಾಲರಿ ಬಗ್ಗೆ ತಿಳ್ಕೋಣ. ಇಲ್ಲಿ ಫಸ್ಟ್ ಗ್ರಾಚ್ಯುಟಿ, ಗ್ರಾಚ್ಯುಟಿ ಯಾವಾಗ ಕೊಡ್ತೀವಿ ಅಂದ್ರೆ ಇಟ್ ಈಸ್ ಒನ್ ಆಫ್ ದ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಎಂಪ್ಲಾಯಿ ರಿಟೈರ್ಮೆಂಟ್ ಆದ್ಮೇಲಿಂದ ಅವನಿಗೆ ಸ್ಯಾಲರಿ ಬರೋದಿಲ್ಲ, ಅವರ ಕಂಪನಿಯವರು ಲಂಪ್ಸಮ್ ಆಗಿ ರಿಟೈರ್ಮೆಂಟ್ ಟೈಮ್ ನಲ್ಲಿ ಕೊಡುವಂತ ದುಡ್ಡನ್ನ ಗ್ರಾಚ್ಯುಟಿ ಅಂತ ಹೇಳ್ತೀವಿ. ನೋಡಿ, ಯೂಶುವಲ್ ಆಗಿ ಗ್ರಾಚ್ಯುಟಿನ ಎಂಪ್ಲಾಯೀಸ್ಗೆ ಅವರ ಕಂಪನಿಯವರು ಎಂಪ್ಲಾಯರ್ ಕೊಡ್ತಕ್ಕಂತ ದುಡ್ಡು. ಮಿನಿಮಮ್ ಒಂದ್ 5 ವರ್ಷ ಒಂದು ಕೆಲಸ ಮಾಡಿ 5 ವರ್ಷದ ಆದ್ಮೇಲಿಂದ ನೀವೇನಾದ್ರೂ VRS ಕೊಡೋದಾಗ್ಲಿ ಅಥವಾ ಕೆಲಸ ಬಿಡೋದಾಗ್ಲಿ ಕೊಟ್ಟಾಗ ಆ ಕಂಪನಿಯವರು ನಿಮ್ಗೆ ಕೊಡ್ತಕ್ಕಂತ ದುಡ್ಡನ್ನ ಗ್ರಾಚ್ಯುಟಿ ಅಂತ ಹೇಳ್ತೀವಿ. ಕೆಲವು ಸಂದರ್ಭದಲ್ಲಿ ಒಬ್ಬ ಎಂಪ್ಲಾಯಿ ಒಂದೇ ಕಂಪನಿನಲ್ಲೇ 25 ವರ್ಷ 30 ವರ್ಷ 40 ವರ್ಷ ಕೆಲಸ ಮಾಡಿದಾಗ ಆ 40 ವರ್ಷ ಅವನು ಲಾಂಗ್ ಟರ್ಮ್ ಅಲ್ಲಿ ಕೆಲಸ ಮಾಡಿರ್ತಾನೆ, ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತಾನೆ. ಆ ಒಂದು ಲಾಂಗ್ ಟರ್ಮ್ ಮತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡಿರೋದಕ್ಕೆ ಎಂಪ್ಲಾಯರ್ ಖುಷಿಯಾಗಿ ಕೊಡ್ತಕ್ಕಂಥ ದುಡ್ಡನ್ನ ಗ್ರಾಚ್ಯುಟಿ ಅಂತ ಹೇಳ್ತೀವಿ. ಸಿ, ಇದನ್ನ ನಾವು ಒನ್ ಲೈನ್ ಅಲ್ಲಿ ಡೆಫಿನೇಷನ್ ಹೇಳಬೇಕು ಅಂದ್ರೆ ಗ್ರಾಚ್ಯುಟಿ ರೆಫರ್ಸ್ ಟು ದ ಮನಿ ಪೇಡ್ ಬೈ ಎಂಪ್ಲಾಯರ್ ಟು ಎಂಪ್ಲಾಯಿ ಫಾರ್ ದ ಮೆರಿಟೋರಿಯಸ್ ಅಂಡ್ ಲಾಂಗ್ ಟರ್ಮ್ ಸರ್ವಿಸಸ್ ರೆಂಡರ್ಡ್ ಅಂತ ಹೇಳ್ತೀವಿ. ಅವರು ಮಾಡಿರ್ತಕ್ಕಂತ ಒಳ್ಳೆ ಸೇವೆ ಹಾಗೆ ತುಂಬಾ ವರ್ಷಗಳ ಸೇವೆಗೆ ಕೊಡ್ತಕ್ಕಂತ ಒಂದು ದುಡ್ಡನ್ನ ಗ್ರಾಚ್ಯುಟಿ ಅಂತ ಹೇಳ್ತೀವಿ. ಇದು ಈ ಗ್ರಾಚ್ಯುಟಿ ಯಾವಾಗ ನಾವು ಟ್ಯಾಕ್ಸ್ ಮಾಡ್ತೀವಿ, ಯಾವಾಗ ಗ್ರಾಚ್ಯುಟಿ ಟ್ಯಾಕ್ಸಬಲ್ ಅಂತ ಹೇಳಿದ್ರೆ ಒಬ್ಬ ಎಂಪ್ಲಾಯಿ ನಮ್ಮ ಪ್ರೀವಿಯಸ್ ಇಯರ್ ಅಂದ್ರೆ 1/4/2020 ಇಂದ 31st March 2021 ಈ ನಮ್ಮ ಪ್ರೀವಿಯಸ್ ಇಯರ್ ಏನಾದ್ರೂ ರಿಟೈರ್ಡ್ ಆಗಿ ಈ ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಕಂಪನಿ ಕಡೆಯಿಂದ ಅವನಿಗೇನಾದ್ರೂ ಗ್ರಾಚ್ಯುಟಿ ಬರ್ತಾ ಇದ್ರೆ ನಾವು ಅದನ್ನ ಟ್ಯಾಕ್ಸ್ ಮಾಡೋದಕ್ಕೆ ಹೋಗ್ತೀವಿ. ಇಲ್ಲಿ ಗ್ರಾಚ್ಯುಟಿ ಅಂತ ಹೇಳಿದ ತಕ್ಷಣ ನಮಗೆ ಎರಡು ತರ ಎಂಪ್ಲಾಯೀಸ್ ಕಾಣಿಸ್ತಾರೆ. ಮೊದಲನೇದು ಗವರ್ಮೆಂಟ್ ಎಂಪ್ಲಾಯೀಸ್, ಎರಡನೇದು ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್. ಸಿ, ಗವರ್ಮೆಂಟ್ ಎಂಪ್ಲಾಯೀಸ್ ನಲ್ಲಿ ಏನೇ ಗ್ರಾಚ್ಯುಟಿ ಅಮೌಂಟ್ ಲಂಪ್ಸಮ್ ಆಗಿ ಕಂಪನಿಯವರು ರಿಟೈರ್ಮೆಂಟ್ ಟೈಮ್ ನಲ್ಲಿ ಕೊಟ್ಟಾಗ ಆ ಒಂದು ಗ್ರಾಚ್ಯುಟಿ ಗವರ್ಮೆಂಟ್ ಎಂಪ್ಲಾಯೀಸ್ ಕೈಯಲ್ಲಿ 1 ರೂಪಾಯಿ ಟ್ಯಾಕ್ಸ್ ಮಾಡೋದಿಲ್ಲ, ಅದನ್ನ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ ಆ ಎಂಪ್ಲಾಯೀಸ್ ಎಲ್ಲರೂ ಕೂಡ ಗವರ್ಮೆಂಟ್ಗೆ ಅಂದ್ರೆ ಪಬ್ಲಿಕ್ಗೆ ಸೇವೆಯನ್ನು ಸಲ್ಲಿಸಿರ್ತಾರೆ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಎನಿ ಗ್ರಾಚ್ಯುಟಿ ರಿಸೀವ್ ಬೈ ಎ ಗವರ್ಮೆಂಟ್ ಎಂಪ್ಲಾಯಿ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ. ಆದ್ರೆ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಈ ಪ್ರೈವೇಟ್ ಎಂಪ್ಲಾಯೀಸ್ ಅಂದ್ರೆ ಓಕೆನಾ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ನಾವು ಈ ಗ್ರಾಚ್ಯುಟಿಯನ್ನ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಸರ್, ಯಾಕೆ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂದ್ರೆ ಪಾಪ ರಿಟೈರ್ಮೆಂಟ್ ಟೈಮ್ ನಲ್ಲಿ ಬರ್ತಾ ಇರ್ತಕ್ಕಂಥ ದುಡ್ಡು ಆಗಿರೋದ್ರಿಂದ, ಸೊ ರಿಟೈರ್ಮೆಂಟ್ ಆಗಿರೋ ಅಮೌಂಟ್ ಅಲ್ಲಿ ನಾವು ಫುಲ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಮಾಡಿದ್ರೆ ಆ ಎಂಪ್ಲಾಯಿ ರಿಟೈರ್ಮೆಂಟ್ ಆದ್ಮೇಲೆ ಆ ದುಡ್ಡ ಮೇಲೆ ಡಿಪೆಂಡ್ ಆಗಿರ್ತಾನೆ. ಅದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಮಾಡಿದೆ ಅಂದ್ರೆ ಇದನ್ನ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟೆಡ್ ಅಂತ ಮಾಡಿದೆ. ಹಾಗಾದ್ರೆ ಪಾರ್ಟ್ಲಿ ಟ್ಯಾಕ್ಸಿಬಲ್ ಪಾರ್ಟ್ಲಿ ಎಕ್ಸೆಂಪ್ಟ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಎಕ್ಸೆಂಪ್ಟ್ ಮಾಡಬೇಕು, ಎಷ್ಟು ಅಮೌಂಟ್ ಟ್ಯಾಕ್ಸಿಬಲ್ ಮಾಡಬೇಕು? ಈ ಒಂದು ನಾನ್ ಗವರ್ಮೆಂಟ್ ಎಂಪ್ಲಾಯಿ ಕೇಸ್ ಅಲ್ಲಿ ನಮ್ಗೆ ಮತ್ತೆ ಎಂಪ್ಲಾಯೀಸ್ ನ ಎರಡು ಡಿವಿಷನ್ ಆಗಿ ಎರಡು ಕ್ಲಾಸಿಫಿಕೇಶನ್ ಆಗಿ ಡಿವೈಡ್ ಮಾಡಿದೀವಿ. ಒಂದು ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಂತ ಹೇಳಿ, ಎಂಪ್ಲಾಯೀಸ್ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್. ಅಂದ್ರೆ ಸರ್, ಕವರ್ಡ್ ಮತ್ತೆ ನಾಟ್ ಕವರ್ಡ್ ಗೆ ಡಿಫರೆನ್ಸ್ ಏನ್ ಸರ್ ಅಂತ ಹೇಳಿದ್ರೆ, ಕೆಲವು ಕಂಪನಿಗಳು ಓಕೆನಾ, ಇದು ಗ್ರಾಚ್ಯುಟಿ ಆಕ್ಟ್ 1972 ನಲ್ಲಿ ಬಂದಿರತಕ್ಕಂಥದ್ದು ಓಕೆನಾ. ಈ ಒಂದು ಗ್ರಾಚ್ಯುಟಿ ಆಕ್ಟ್ ಪ್ರಕಾರ ಕೆಲವು ಕಂಪನಿಗಳು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಸೊ ಆ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕ ಕಂಪನಿಗಳೆಲ್ಲ ಕೂಡ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ ಕೂಡ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ 1972 ಅಂತ ಹೇಳ್ತಾರೆ. ಇನ್ ಕೆಲವು ಕಂಪನಿಗಳು ರಿಜಿಸ್ಟರ್ ಮಾಡ್ಕೊಂಡಿರಲ್ಲ, ಅಂತ ಕಂಪನಿಯಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ನ ನಾಟ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972 ಅಂತ ಹೇಳ್ತೀವಿ. ಹಾಗಾದ್ರೆ ಸರ್, ಎಷ್ಟು ಟ್ಯಾಕ್ಸ್ ಮಾಡ್ತೀವಿ, ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ ಅಂತ ಕೇಳಿದಾಗ ನಮಗೆ ಇಲ್ಲಿ ಒಂದಷ್ಟು ರೂಲ್ಸ್ ಇದೆ. ಏನದು ರೂಲ್ಸ್ ಅಂತ ಹೇಳಿದ್ರೆ, ನಾನು ಫಸ್ಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಲ್ಲಿ ಕಂಪ್ಲೀಟೇಷನ್ ಆಫ್ ಟ್ಯಾಕ್ಸಿಬಲ್ ಗ್ರಾಚ್ಯುಟಿ ಪ್ರೊಫಾರ್ಮ ಹೀಗೆ ಹಾಕೊಳ್ಳಿ. ಫಸ್ಟ್ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, ಸೊ ರಿಟೈರ್ಮೆಂಟ್ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ರಿಟೈರ್ಡ್ ಆದಾಗ ಆಕ್ಚುಯಲ್ ಆಗಿ ಎಷ್ಟು ದುಡ್ಡು ಬರ್ತಾ ಇದೆ ಎಂಪ್ಲಾಯಿಗೆ, ಎಷ್ಟು ಗ್ರಾಚ್ಯುಟಿ ಅಮೌಂಟ್ ಬರ್ತಾ ಇದೆ, ಎಷ್ಟು ಆಕ್ಚುಲಿ ರಿಸೀವ್ ಮಾಡ್ತಾ ಇದ್ದಾನೆ. ಎಕ್ಸೆಂಪ್ಟೆಡ್ ಲೀಸ್ಟ್ ದ ಫಾಲೋಯಿಂಗ್,
ನೋಡಿ ಇಲ್ಲಿ ತ್ರೀ ಪಾಯಿಂಟ್ಸ್ ಇದೆ, ಒನ್ ಟೂ ತ್ರೀ ಪಾಯಿಂಟ್ಸ್ ಇದೆ. ಈ ತ್ರೀ ಪಾಯಿಂಟ್ಸ್ ಅಲ್ಲಿ ಯಾವ್ದು ಕಡಿಮೆ ಅಮೌಂಟ್ ಬರುತ್ತೆ ಆ ಅಮೌಂಟ್ ಅನ್ನ ಆಕ್ಚುವಲ್ ಗ್ರಾಚ್ಯುಟಿ ರಿಸೀವ್ಡ್ ಅಲ್ಲಿ ಮೈನಸ್ ಮಾಡಿ ಉಳಿದಿರೋದನ್ನ ನಾವು ಟ್ಯಾಕ್ಸ್ ಮಾಡ್ತೀವಿ. ಅಂದ್ರೆ ಈ ಮೂರಲ್ಲಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಆಗಿ ಕೊಡ್ತೀವಿ. ಎಕ್ಸೆಂಪ್ಷನ್ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ನೋಡೋಣ. ಎಕ್ಸೆಂಪ್ಷನ್ ಬರಬೇಕು ಅಂದ್ರೆ ಯಾವ ಯಾವ್ದು ಲೀಸ್ಟ್ ಅಮೌಂಟ್ ಅಂದ್ರೆ ಮೊದಲನೇದು ಆಕ್ಚುವಲ್ ಗ್ರಾಚ್ಯುಟಿ. ಅಂದ್ರೆ ಸೇಮ್ ಅಮೌಂಟ್ ಇಲ್ಲಿ ಏನಿದೆ ಗ್ರಾಚ್ಯುಟಿನ ಸೇಮ್ ಅಮೌಂಟ್ ಹಾಕ್ತೀವಿ. ಎರಡನೇದು ಮ್ಯಾಕ್ಸಿಮಮ್ ಲಿಮಿಟ್ ಟ್ವೆಂಟಿ ಲ್ಯಾಕ್ಸ್ ಅಂತ ನಮ್ಮ ಅಸೆಸ್ಮೆಂಟ್ ಇಯರ್ 21-22 ನಲ್ಲಿ ಹೇಳಿದೆ. ಇದು ಹೊಸ ರೂಲ್ಸ್. ಸ್ಯಾಲರಿ ಲಾಸ್ಟ್ ಡ್ರಾನ್ ಇಂಟು 15/26 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಅಂತ ಹೇಳಿದ್ದಾರೆ. ಸರ್ ಸ್ಯಾಲರಿ ಲಾಸ್ ಡ್ರಾನ್ ಅಂದ್ರೆ ಏನು? ಸೇ ನಮ್ಮ ಪ್ರೀವಿಯಸ್ ಇಯರ್ 1/4/2020 to March 21 ಅಂತ ಅನ್ಕೋಣ. ಸಪೋಸ್ ನಮ್ಮ ಎಂಪ್ಲಾಯಿ 1st of January 2021 ಅಲ್ಲಿ ರಿಟೈರ್ಡ್ ಆಗಿದ್ದಾನೆ ಅಂತ ಅನ್ಕೊಳ್ಳಿ. ಸೇ ರಿಟೈರ್ಡ್ ಆಗಿರೋದು ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ. ಸಪೋಸ್ ರಿಟೈರ್ಡ್ ಆಗ್ಬೇಕಾದ್ರೆ ಅವನಿಗೆ ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತಾ ಇದ್ರು, ಡಿಆರ್ಎಸ್ ಎಷ್ಟು ಕೊಡ್ತಾ ಇದ್ರು, ಅಲೋವೆನ್ಸ್, ಈ ಎರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಸ್ಯಾಲರಿ ಅಂತ ಬರುತ್ತೆ. ಅಂದ್ರೆ ಜನವರಿ ತಿಂಗಳಲ್ಲಿ ರಿಟೈರ್ಡ್ ಆಗಿರೋದು ಜನವರಿನಲ್ಲಾದ್ರೆ ಅದರ ಹಿಂದಿನ ತಿಂಗಳು ಡಿಸೆಂಬರ್ ಅಲ್ಲಿ ಅವ್ರಿಗೆ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು, ಡಿಆರ್ಎಸ್ ಅಲೋವೆನ್ಸ್ ಎಷ್ಟಿತ್ತು, ಈ ಎರಡನ್ನು ನಾವು ಸ್ಯಾಲರಿ ಅಂತ ಹೇಳ್ತೀವಿ. ಅಂದ್ರೆ ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂದ್ರೆ ರಿಟೈರ್ಮೆಂಟ್ ಆಗೋ ಮಂತ್ ಅಲ್ಲಿ ಅವ್ರಿಗೆ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು, ಡಿಆರ್ಎಸ್ ಅಲೋವೆನ್ಸ್ ಎಷ್ಟಿತ್ತು, ಅವೆರಡನ್ನು ಕೂಡ ಸ್ಯಾಲರಿ ಲಾಸ್ಟ್ ಡ್ರಾನ್ ಅಂತ ಕರೀತೀವಿ. ನೆಕ್ಸ್ಟ್ 15/26 ಅಂತ ಇದೆ. 15/26 ಅಂದ್ರೆ ಹಾಫ್ ಮಂತ್ ಸ್ಯಾಲರಿ, ಅಂದ್ರೆ ಅರ್ಧ ತಿಂಗಳ ಸ್ಯಾಲರಿ. ಇಲ್ಲಿ ಅರ್ಧ ತಿಂಗಳ ಸ್ಯಾಲರಿ ಅಂದ್ರೆ ಸರ್ 15/30 ಆಗುತ್ತೆ ಅಲ್ವಾ, ಯಾಕೆ 15/26 ಹಾಕಿದ್ದೀರಾ ಅಂತ ಹೇಳಿದ್ರೆ 26 ಅಲ್ಲಿ 4 ಸಂಡೇಸ್ ಸೇರ್ಕೊಂಡಿಲ್ಲ. ಸೊ ಸಂಡೇಸ್ ಸೇರ್ಕೊಂಡ್ರೆ 30 ಆಗುತ್ತೆ. ಅದಕ್ಕೆ ನಾವು ರೂಲ್ಸ್ ಪ್ರಕಾರ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಅಲ್ಲಿ ಸ್ಯಾಲರಿ ಲಾಸ್ಟ್ ಡ್ರಾನ್ ಇಂಟು 15/26 ದಟ್ ಈಸ್ ಹಾಫ್ ಮಂತ್ ಸ್ಯಾಲರಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಕಂಪ್ಲೀಟೆಡ್, ಎಷ್ಟು ವರ್ಷ ಸರ್ವಿಸ್ ಕಂಪ್ಲೀಟ್ ಮಾಡಿದಾನೆ. ನೋಡಿ ಈ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಕಂಪ್ಲೀಟ್ ಮಾಡೋದಿಕ್ಕೆ ನಮಗೆ ಕವರ್ಡ್ ಆಕ್ಟ್ 1972 ಪ್ರಕಾರ ಒಂದು ರೂಲ್ಸ್ ಇದೆ. ಏನದು ಅಂತ ಹೇಳಿದ್ರೆ, ಸಪೋಸ್ ಎಂಪ್ಲಾಯಿ ಏನಾದ್ರು 33 ಕೆಲಸ ಮಾಡಿದಾನೆ, ಓಕೆನಾ, ಪ್ಲಸ್ 33 ಪ್ಲಸ್ 6 ಕೆಲಸ ಮಾಡಿದಾನೆ ಅಂತ ಇಟ್ಕೊಳ್ಳಿ, ಎಕ್ಸಾಕ್ಟ್ 6 ಆಗ ನಾವು 33 + 6 = 33.6 ಅಂತ ಹಾಕೊಳ್ಳಲ್ಲ, ನಾವು ರೌಂಡ್ ಆಫ್ ಮಾಡ್ತೀವಿ. ಅಂದ್ರೆ 33 + 1 = 34 ಅಂತ ಹಾಕೊಳ್ತೀವಿ. ಈ ಲೆಸ್ ದನ್ ಮೋರ್ ದನ್ ಆರ್ ಈಕ್ವಲ್ಸ್ ಟು 6 ಆಗಿದ್ರೆ ಅದನ್ನ 34 ಅಂತ ಮಾಡ್ಕೊಳ್ತೀವಿ. ಸಪೋಸ್ 33 5 ಮಾಡಿದ್ದ ಅಂತ ಇಟ್ಕೊಳ್ಳಿ, ಆಗ ನಾವು 33 ಅನ್ನೇ ತಗೊಳ್ತೀವಿ. ಅಂದ್ರೆ ಮೋರ್ ದನ್ ಆರ್ ಈಕ್ವಲ್ಸ್ ಟು 6 ಆಗಿದ್ರೆ 1 ಅಂತ ಕನ್ಸಿಡರ್ ಮಾಡ್ತೀವಿ. ಲೆಸ್ ದನ್ 6 ಆಗಿದ್ರೆ ಆ ಲೆಸ್ ದನ್ 6 ಏನಿದೆ ಅದನ್ನ ಇಗ್ನೋರ್ ಮಾಡಿ ಎಷ್ಟು ವರ್ಷ ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಾನೆ ಅವನ ಸರ್ವಿಸ್ ಅನ್ನ, ಅಷ್ಟು ವರ್ಷ ಇಲ್ಲಿ ತಗೊಳ್ತೀವಿ. ಈ ಮೂರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಅದನ್ನ ನಾವು ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸಿಬಲ್ ಮಾಡ್ತೀವಿ. ಇದು ಆಕ್ಚುಯಲ್ ಆಗಿ ರೂಲ್ಸ್ ಫಾರ್ ಎಂಪ್ಲಾಯೀಸ್ ಕವರ್ಡ್ ಅಂಡರ್ ಗ್ರಾಚ್ಯುಟಿ ಆಕ್ಟ್ ಆಫ್ 1972. ಈಗ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಬರಬೇಕಾದ್ರೆ ಇಲ್ಲಿ ಎಲ್ಲ ರೂಲ್ಸ್ ಸೇಮ್ ಇರುತ್ತೆ. ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್ಡ್, ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಫಸ್ಟ್ ಒನ್ ಈಸ್ ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, ಸೆಕೆಂಡ್ ಒನ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ 20 lakhs, ಇವೆರಡೂ ಸೇಮ್. ಆದ್ರೆ ಮೂರನೇ ಪಾಯಿಂಟ್ ಮಾತ್ರ ಸ್ವಲ್ಪ ಡಿಫರ್ ಆಗುತ್ತೆ. ಏನದು? ಇಲ್ಲಿ ನೋಡಿ, ಸ್ಯಾಲರಿ ಲಾಸ್ ಡ್ರಾನ್ ಅಂತ ಇದೆ, ಇಲ್ಲಿ ಆವರೇಜ್ ಸ್ಯಾಲರಿ ಆಫ್ 10 ಅಂತ ಇದೆ. ನೋಡಿ ಆವರೇಜ್ ಸ್ಯಾಲರಿ ಅಂದ್ರೆ ಏನು, ಇದನ್ನೆಲ್ಲ ಅಳಿಸ್ಬಿಡ್ತೀನಿ ಈಗ, ನಮ್ಗೆ ಬೇಕಾಗಿಲ್ಲ, ಓಕೆನಾ. ಸಿ ಆವರೇಜ್ ಸ್ಯಾಲರಿ ಅಂತ ಹೇಳಿದ್ರೆ, ಸಿ ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಜನವರಿ 2021 ಅಲ್ಲಿ ರಿಟೈರ್ಡ್ ಆಗಿದ್ದಾನೆ ಅಂತ ಅನ್ಕೋಣ. ಇದ್ರ ಹಿಂದೆ 10 ಅವನು ಟೋಟಲ್ ಎಷ್ಟು ಸ್ಯಾಲರಿ ಬರ್ತಾ ಇತ್ತು, ಬೇಸಿಕ್ ಸ್ಯಾಲರಿ ಡಿಎ ಕಮಿಷನ್. ಅಂದ್ರೆ ಇದ್ರ ಹಿಂದೆ 10 ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿರುತ್ತಪ್ಪ ಅಂದ್ರೆ ಫಸ್ಟ್ ಆಫ್ ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ವಾ, ಮಾರ್ಚ್ ಅಂದ್ರೆ ಫಸ್ಟ್ ಮಾರ್ಚ್ 2020 ಇಂದ 31st of December 2020. ಇದ್ರ ಹಿಂದೆ ಬೇಕಾಗಿಲ್ಲ ನಮ್ಗೆ,
ಅವನು ಜನವರಿನಲ್ಲಿ ರಿಟೈರ್ಡ್ ಆಗಿದ್ರೆ 21 ಅಲ್ಲಿ ಇದರ ಹಿಂದಿನ 10 ಮಂತ್ಸ್ ಟೋಟಲ್ ಸ್ಯಾಲರಿ ತಗೊಂಡು ಡಿವೈಡೆಡ್ ಬೈ 10 ಆವರೇಜ್ ತಗೊಳ್ತೀನಿ ಅಂದ್ರೆ ಆ 10 ತಿಂಗಳ ಆವರೇಜ್ ಸ್ಯಾಲರಿ ಅಂತ ತಗೊಳ್ತೀನಿ ಸಿ ಹಾಗಾದ್ರೆ ಸರ್ ಸ್ಯಾಲರಿ ಅಂದ್ರೆ ನಮಗೆ ಕವರ್ಡ್ ಅಲ್ಲಿ ಬೇಸಿಕ್ ಸ್ಯಾಲರಿ ಮತ್ತೆ ಡಿಎ ಬರ್ತಾ ಇತ್ತು ಆದ್ರೆ ನಾಟ್ ಕವರ್ಡ್ ಅಲ್ಲಿ ಒಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಏನದು ಅಂದ್ರೆ ಫಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟು ಅಂತ ನೋಡ್ತೀವಿ ಎರಡನೇದು ಡಿಎನ್ಎಸ್ ಅಲೋಯೆನ್ಸ್ ಈ ಡಿಎನ್ಎಸ್ ಅಲೋಯೆನ್ಸ್ ನಮಗೆ ಆರ್ ಬಿ ಅಂತ ಬಂದಿದೆ ಆರ್ ಬಿ ಅಂದ್ರೆ ಏನು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿ ಅಂದ್ರೆ ಒಬ್ಬ ಎಂಪ್ಲಾಯರ್ ಎಂಪ್ಲಾಯಿಗೆ ಕೆಲಸಕ್ಕೆ ತಗೊಳ್ಬೇಕಾದ್ರೆ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಕೊಟ್ಟಿರ್ತಾರೆ ಆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಒಂದು ಸ್ಯಾಲರಿ ಅನೆಕ್ಸ್ಚರ್ ಅಂತ ಕೊಟ್ಟಿರ್ತಾರೆ ಆ ಸ್ಯಾಲರಿ ಅನೆಕ್ಸ್ಚರ್ ಅಲ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿರ್ಬೇಕು ಏನಂತ ನೋಡಪ್ಪ ನಮ್ಮ ಕಂಪನಿನಲ್ಲಿ ರಿಟೈರ್ಡ್ ಆದ್ರೆ ನಿನಗೆ ಗ್ರಾಚ್ಯುಟಿ ಕೊಡ್ತೀವಿ ಆ ಗ್ರಾಚ್ಯುಟಿನಲ್ಲಿ ನಿಂದು ಬೇಸಿಕ್ ಸ್ಯಾಲರಿನೂ ತಗೊಳ್ತೀವಿ ಡಿಎಂಎಸ್ ಅಲೋಯೆನ್ಸ್ ನು ತಗೊಳ್ತೀವಿ ಅಂತ ಕ್ಲಿಯರ್ ಆಗಿ ಅಗ್ರಿಮೆಂಟ್ ಅಲ್ಲಿ ಆಗಿರ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಆಫರ್ ಲೆಟರ್ ಅಲ್ಲಿ ಹಾಕಿರ್ಬೇಕು ಆ ಆಫರ್ ಲೆಟರ್ ಅಲ್ಲಿ ಗ್ರಾಚ್ಯುಟಿಗೆ ನಾವು ಡಿಎ ತಗೊಳ್ಳಲ್ಲ ಅಂತ ಹೇಳಿದ್ರೆ ಆಗ ಬರೀ ಬೇಸಿಕ್ ಸ್ಯಾಲರಿ ಮಾತ್ರ ನಾವು 10 ಮಂತ್ಸ್ ಸ್ಯಾಲರಿ ತಗೊಂಡು ಅದರ ಆವರೇಜ್ ತಗೊಳ್ತೀವಿ ಡಿಎ ತಗೊಳ್ಳಲ್ಲ ಕೆಲವು ಪ್ರಾಬ್ಲಮ್ಸ್ ಅಲ್ಲಿ ಅವನು ಕ್ಲಿಯರ್ ಆಗಿ ಹೇಳಿರ್ತಾನೆ ಅಗ್ರಿಮೆಂಟ್ ಅಲ್ಲಿ ಈ ಒಂದು ಡಿಎನ್ಎಸ್ ಅಲೋಯೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇರುತ್ತೆ ಅಂದ್ರೆ ಡಿಎನ್ಎಸ್ ಅಲೋಯೆನ್ಸ್ ನ ಸ್ಯಾಲರಿನಲ್ಲಿ ಒಂದು ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದೀವಿ ಅಂತ ಹೇಳಿದಾಗ ಡಿಎನ್ಎಸ್ ಅನ್ನ ಕಂಪಲ್ಸರಿ ಆಗಿ ತಗೊಳ್ಬೇಕಾಗುತ್ತೆ ಏನು ಹೇಳಿಲ್ಲ ಅಂತ ಹೇಳಿದ್ರೆ ಡಿಎನ್ಎಸ್ ಅಲೋಯೆನ್ಸ್ ಅನ್ನ ಗ್ರಾಜ್ಯುಟಿ ಪರ್ಪಸ್ ಗೆ ನಾವು ತಗೊಳ್ಳೋದೇ ಇಲ್ಲ ಓಕೆನಾ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮೂರನೇದು ಏನಪ್ಪ ಅಂದ್ರೆ ಕಮಿಷನ್ ಎಂತ ಕಮಿಷನ್ ತಗೊಳ್ತೀವಿ ಅಂದ್ರೆ ಸೇಲ್ಸ್ ಮೇಲೆ ಕಮಿಷನ್ ಮಾಡಿದ್ರೆ ಮಾತ್ರ ನಾವು ಆ 10 ತಿಂಗಳದ್ದು ಆವರೇಜ್ ಕಮಿಷನ್ 10 ತಿಂಗಳದ್ದು ಡಿಎನ್ಎಸ್ ಅಲೋಯೆನ್ಸ್ 10 ತಿಂಗಳದ್ದು ಬೇಸಿಕ್ ಸ್ಯಾಲರಿ ಆವರೇಜ್ ನ ನಾವು ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ಅಂತ ಕರಿತೀವಿ ನೆಕ್ಸ್ಟ್ 15/30 ಇಲ್ಲಿ 30 ಅಂತ ಕ್ಲಿಯರ್ ಆಗಿ ಒನ್ ಮಂತ್ ಫುಲ್ ತಗೊಂಡಿದೀವಿ ಇಲ್ಲಿ 15/26 ಅಂತ ಇರುತ್ತೆ ಕವರ್ಡ್ ಅಲ್ಲಿ ನಾಟ್ ಕವರ್ಡ್ ಅಲ್ಲಿ 15/30 ಅಂತ ಇರುತ್ತೆ ಓಕೆನಾ ಹಾಗೆ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ನೋಡಿ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ನಾಟ್ ಕವರ್ಡ್ ಅಲ್ಲಿ ಎಂಪ್ಲಾಯಿ ಏನಾದ್ರು 33 ಇಯರ್ಸ್ 6 ಮಂತ್ಸ್ ಕೆಲಸ ಮಾಡಿದ್ರು 33 ಇಯರ್ಸ್ 11 ಮಂತ್ಸ್ ಕೆಲಸ ಮಾಡಿದ್ರು 33 ಇಯರ್ಸ್ 5 ಮಂತ್ಸ್ ಮಾಡಿದ್ರು ನಾವು 33 ಅಂತಾನೆ ತಗೊಳ್ತೀವಿ ನೋಡಿ ಕವರ್ಡ್ ಗು ನಾಟ್ ಕವರ್ಡ್ ಗು ಮೂರು ಡಿಫರೆನ್ಸಸ್ ಇದೆ ಮೊದಲನೇ ಡಿಫರೆನ್ಸ್ ಅಲ್ಲಿ ಇಲ್ಲಿ ಸ್ಯಾಲರಿ ಲಾಸ್ಟ್ ರನ್ ತಗೊಳ್ತೀನಿ ಇಲ್ಲಿ ಆವರೇಜ್ ಸ್ಯಾಲರಿ ಆಫ್ 10 ಮಂತ್ಸ್ ತಗೊಳ್ತೀವಿ ಇಲ್ಲಿ 15/26 ಅಂತ ತಗೊಳ್ತೀವಿ ಇಲ್ಲಿ 15/30 ಅಂತ ತಗೊಳ್ತೀವಿ ಇಲ್ಲಿ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಕಂಪ್ಲೀಟೆಡ್ ಅಲ್ಲಿ ನಮಗೆ ಮೋರ್ ದ್ಯಾನ್ 6 ಮಂತ್ಸ್ ಆಗಿದ್ರೆ ಅಥವಾ ಈಕ್ವಲ್ ಟು 6 ಮಂತ್ಸ್ ಆಗಿದ್ರೆ ಅದನ್ನ 1 ಇಯರ್ ಅಂತ ಆಡ್ ಮಾಡ್ಕೊಳ್ತೀವಿ ನಾಟ್ ಕವರ್ಡ್ ಅಲ್ಲಿ ಅವರು ಮೋರ್ ದ್ಯಾನ್ 6 ಮಂತ್ಸ್ ಮಾಡಿದ್ರೂ ಕೂಡ ನಾವು ಅದನ್ನ ಇಗ್ನೋರ್ ಮಾಡಿ ನಾವು ಎಷ್ಟು ವರ್ಷ ಫುಲ್ ಕಂಪ್ಲೀಟ್ ಆಗಿದೆ ಅಷ್ಟು ವರ್ಷ ಮಾತ್ರ ಇಲ್ಲಿ ತಗೊಳ್ತೀವಿ ಇದು ಗ್ರಾಚ್ಯುಟಿಗೆ ನಮಗೆ ಇರ್ತಕ್ಕಂತ ರೂಲ್ಸ್ ಇದು 21/22 ಅಸೆಸ್ಮೆಂಟ್ ಇಯರ್ ಇರ್ತಕ್ಕಂತ ರೂಲ್ಸ್ ದಯವಿಟ್ಟು ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಇದು 6 ಮಾರ್ಕ್ಸ್ ಗೆ ಗ್ಯಾರಂಟಿ ಆಗಿ ಬರ್ತಕ್ಕಂತ ಕ್ವಶನ್ ಓಕೆನಾ ಕಾಪಿ ಮಾಡ್ಕೊಳ್ಳಿ ದಯವಿಟ್ಟು ರೂಲ್ಸ್ ಅನ್ನ ಕಾಪಿ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗದೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಖಂಡಿತ ನಾನು ಕ್ಲಾರಿಫೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್